ಓಂ ಶಾಂತಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನೇರ್ವ ಕುತ್ಕೊಳ್ಳಿ, ಕಣ್ಮುಚ್ಚಿ. ಪರಮಪಿತ, ಪರಮಾತ್ಮನಿಗೆ ನಮಸ್ಕರಿಸುತ್ತ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಓಂಕಾರ ಮೂರು ಬಾರಿ ದೀರ್ಘವಾದ ಶ್ವಾಸ. ಓಂ Oh.
गायत्री मंत्र। ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। मृत्युंजय मंत्र। ॐ त्र्यम्बकं यजामहे सुगन्धिं पुष्टिवर्धनम् पूर्वारुकमेव बन्धनात् मृत्योर्मोक्षीयमामृतात्। ॐ शान्ति शान्ति शान्तिः। ॐ ಎರಡು ಕೈಗಳನ್ನು ಮೇಲೆತ್ತಿ ಬಿಸಿಯಾದ ಹಸ್ತಗಳನ್ನು ಕಣ್ಣಿ ಮೇಲೆ ಇಟ್ಕೊಳ್ಳಿ. ದೃಷ್ಟಿ ಹಸ್ತದ ಮುಂದೆ ನಮಸ್ಕಾರ ಸ್ಥಿತಿ. ಕೈ ಹಿಂದೆ ಕಟ್ಟಿ ಭೂನಮ್ನ. ಓಕೆ, ಇವತ್ತು ವೇರಿಕೋಸಿನಿಂದ ಬಳಲೋರಿಗೆ ಒಂದು 10 ಆಸನಗಳು ಬರುತ್ತೆ, ತೋರಿಸ್ತೀನಿ. ಬರೀ ಅವರೇ ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬರೂ ಮಾಡಬೇಕು. ಓಕೆ, ಬನ್ನಿ ಈ ಸ್ಥಿತಿಗೆ. ಓಕೆ, ನಿಧಾನ ಮೇಲೆದ್ದೇಳಿ, ಸ್ವಲ್ಪ ಕಾಲುಗಳಲ್ಲಿ ಸಡಿಲತೆ ಮಾಡಿಕೊಳ್ಳೋಣ. 1, 2, 3, 4, 5, 6, 7, 8, 9, 10. ಇನ್ನೂ ಸ್ವಲ್ಪ ಕಾಲಗ್ಲ ಲಾಂಗ್ ಬಿಡ್ತವನು ಹೊರಗಕ್ಕೆ. ಓಕೆ, ಇವಾಗ ಎಡಗಾಲು ಬಲಗಾಲು ಈ ಸ್ಥಿತಿಗೆ ಬರಲಿ. ಎಡ ಪಾದ ನೇರವಾಗಿರಲಿ, ಬಲಗಾಲು ಈ ಸ್ಥಿತಿ. ಎಡಪಾದ ಈ ಥರ, ಬಲಪಾದ ಈ ಥರ, ಈ ಭಾಗ ಪೂರ್ತಿ ಎಳೆತಾ ಬರಬೇಕು. ಎರಡು ಹಸ್ತಗಳನ್ನು ಜೋಡಿಸಿ ವಾಪಸ್ ಈ ಸ್ಥಿತಿ. ಯಾಕೆ ಅಂದರೆ ಈ ಭಾಗದಲ್ಲಿ ನರಗಳು ನೇರಳೆ ಕಲರ್ ಆಗಿರುತ್ತೆ. ಕೆಲವರಿಗೆ ಈ ಭಾಗದಲ್ಲಿ ನೇರಳೆ ಕಲರ್ ಆಗಿರುತ್ತೆ, ಅವು ಯಾವಾಗಲೂ ಚೇಳು ಕುಟುಕಿದಂಗೆ ಚುಟು 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 ಅಂತ ಕುಟುಕ್ತಾ ಇರುತ್ತೆ. ತುಂಬ ಹಿಂಸೆ, ವೇರಿಕೋಸ್ ಪ್ರಾಬ್ಲಮ್ ಇರೋರನ್ನ ನೋಡಿದ್ದೀನಿ, ತುಂಬ ಸಫರ್ ಪಡ್ತಾರೆ. ಇದೇನು ಆಸನಗಳನ್ನ ತೋರಿಸ್ತಾ ಇರ್ತೀನಲ್ಲ, ಇವನ್ನ ಪ್ರತಿನಿತ್ಯ ಅಳವಡಿಸ್ಕೋಬೇಕು. ಓಕೆ, ಇನ್ನೊಂದು ಸೈಡ್ ಪಾದ ಇದೇ ಸ್ಥಿತಿಲಿರ್ಬೇಕು, ಹಿಂದೆ ಇರೋ ಪಾದ ಇದೇ ಸ್ಥಿತಿಲಿರ್ಬೇಕು, ಮುಂದೆ ಇರೋ ಪಾದ ನೇರವಾಗಿರಬೇಕು. ಓಕೆ, ಲಾಂಗ್ ಬ್ರೀತ್. ಇನ್ನೊಂದು ಸೈಡ್ ವಾಪಸ್, ಇನ್ನೊಂದು ಸೈಡ್ ವಾಪಸ್. ಇವಾಗ ಪಾದ ಎರಡು ಈ ಥರ ಆಗಬೇಕು, ಎರಡೂ ಪಾದಗಳು ನೇರ ನೇರ ಹಿಂಗಿರ್ಬೇಕು. ಇವಾಗ ಈ ಭಾಗದಲ್ಲಿ ಎಳೆತಾ ಬರಬೇಕು, ಮೀನಖಂಡಗಳಿಂದ ತೊಡೆಯ ಭಾಗದ ತನಕ ಎಳೆತಾ ಬರಬೇಕು. ಇಲ್ಲಿ
ನಿಧಾನಕ್ಕೆ ಸೊಂಟದ ಬೆಂಡ್ ಮಾಡ್ಕೋತಾ ಬನ್ನಿ. ಹಿಮ್ಮಡಿ ಮೇಲೆ ಎತ್ತಂಗಿಲ್ಲ, ಹಿಮ್ಮಡಿ ಮೇಲೆ ಎತ್ತಬಾರ್ದು, ಇದು ಬೆಂಡ್ ಆಗಬಾರ್ದು, ಸ್ಟಿಫ್ ಆಗಿರಬೇಕು. ಇದೇ ಕಾಲು ಅನ್ಕೊಳ್ಳಿ, ಇದೆಲ್ಲ ಎಳುತ್ತಾ ಬರಬೇಕು, ಇದಷ್ಟು ಎಳುತ್ತಾ ಬರಬೇಕು. ಓಕೆ, ಇಲ್ಲಿ ಕೈ ನಮ್ಮ ತೊಡೆಗಳ ಪಕ್ಕನೇ ಇರಬೇಕು. ಇನ್ನ ಬೆಂಡ್ ಮಾಡಿ ಮಾಡಿ ಬೆಂಡು, ಕತ್ತಿಂದೆ ಕತ್ತಿಂದೆ, ಇನ್ನ ಹಿಂದೆ ಕತ್ತಿ, ಇನ್ನ ಹಿಂದೆ, ಇನ್ನ ಹಿಂದೆ, ವಾಪ ಇನ್ನೊಂದು ಸೈ, ಕತ್ತಿಂದೆ ಹೋಗ್ಬೇಕು. ಕೈಗಳು ಇಲ್ಲೇ ಇರಬೇಕು, ಎದೆ ವಿಶಾಲ ಆಗ್ತಾ ಇರಬೇಕು, ಹೊಟ್ಟೆ ಎಳಿತಾ ಇರಬೇಕು, ಕಾಲುಗಳೆಲ್ಲ ಎಳಿತಾ ಇರುತ್ತೆ. ಬಲ ಈಗ ಎಡಗಡೆ ಮಾಡ್ತಾ ಇದ್ದೀವಿ ಅಂದಾಗ ಬಲಗಡೆ ಮೀನಕಂಡದಿಂದ ತೊಡೆಯ ಮೇಲ್ಭಾಗದ ತನಕ ಎಳತ. ಲಾಂಗ್ ಬ್ರೀತ್, ಕೌಂಟ್ ಮಾಡಿ ನಾವು, 1 2 3 4 5. ಯಾವ ಮೊಣಕಾಲು ಚಿಪ್ಪನ್ನು ಬೆಂಡ್ ಮಾಡಂಗಿಲ್ಲ ಇಲ್ಲಿ, ಇದು ಮಾತ್ರ ಬೆಣ್ಗಿ. ಈ ಕಡೆ ಅಂದಾಗ ಬಲಗಡೆ ಅಂದಾಗ ಬಲಗಡೆದು ಮಾತ್ರ ಬೆಂಡ್ ಆಗಿರಬೇಕು, ಎಡಗಡೆದು ಮೊಣಕಾಲು ಚಿಪ್ ಸ್ಟಿಫ್ ಆಗಿರಬೇಕು. ಎಷ್ಟು ರಿಲ್ಯಾಕ್ಸ್ ಸಿಗುತ್ತೆ ನೋಡಿ. ಇನ್ನೊಂದು ಬಾರಿ ಲಾಂಗ್ ಬ್ರೀತ್, 1 2 3 4 5. ಹಿಮ್ಮಡಿ ನೆಲೆ ಟಚ್ ಆಗಿರಬೇಕು. ಲಾಂಗ್ ಬ್ರೀತ್, 1 2 3 4 5. ವಾಪಸ್ ಕೊನೆಯ ಬಾರಿ, 1 2 3 4 5. ಹಿಮ್ಮಡಿ ಮೇಲೆ ತಿಂಗಿಲ್ಲ, 1 2 3 4 5. ವಾಪಸ್ ಥೈರಾಯ್ಡಿಗೆ, ಹಾರ್ಟಿಗೆ, ಹೊಟ್ಟೆಯ ಭಾಗಕ್ಕೆ, ತೊಡೆಯ ಭಾಗಕ್ಕೆ ಈ ತೋರಿಸಿರೋದು ಇಷ್ಟು ಬೆನಿಫಿಟ್ ಕೊಡುತ್ತೆ. ಹಾರ್ಟಿಗೆ, ಥೈರಾಯ್ಡಿಗೆ, ಹೊಟ್ಟೆ ಭಾಗ ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ಹೊಟ್ಟೆ ಡುಮ್ಮ ಇರುತ್ತಲ್ಲ, ಹಿಂಗೆ ಹಿಗ್ಗಿದಾಗ ಇಲ್ಲಿ ಆ ಕೊಲೆಸ್ಟ್ರಾಲ್ ಎಲ್ಲ ಕರಗ್ತಾ ಇರುತ್ತೆ, ಬೆವರಿನ ಮೂಲಕ ಆಚೆ ಹೋಗುತ್ತೆ. ಓಕೆ, ಅದೇ ಸ್ಥಿತಿಲಿರಿ. ಎಷ್ಟಾಗುತ್ತೋ ಅಷ್ಟೇ ಹಸ್ತಗಳು ಕಾಲಗ್ಲ ಬರಲಿ, ಬೀಳ್ಬಾರ್ದು. ಇನ್ನೊಂದು ಸ್ವಲ್ಪ ಕಾಲಗ್ಲ, ಇನ್ನೊಂದು ಸ್ವಲ್ಪ ಕಾಲಗ್ಲ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ. ಓಕೆ, ಇವಾಗ ಹಸ್ತಗಳನ್ನ ನೋಡ್ತಾ ನೆಲಕ್ಕೆ ಟಚ್ ಮಾಡಿ, ಹಸ್ತಗಳು ದೃಷ್ಟಿ ಮುಂದೆ. ಇವಾಗ ಬ್ಯಾಲೆನ್ಸ್ ಸಿಕ್ಕಿದೆ, ಇನ್ನೊಂದು ಸ್ವಲ್ಪ ಕಾಲಗ್ಲ ಮಾಡಿ, ಇವಾಗ ಬ್ಯಾಲೆನ್ಸ್ ಸಿಕ್ಕಿದೆ, ಇನ್ನೊಂದು ಸ್ವಲ್ಪ ಕಾಲಗ್ಲ, ಇನ್ನೊಂದು ಸ್ವಲ್ಪ ಕಾಲಗ್ಲ. ಓಕೆ, ನಿಮ್ಮ ದೃಷ್ಟಿ ನಿಮ್ಮ ಬೆಳಗಳು ನೋಡಬೇಕು. ಆ ಕಡೆ ಈ ಕಡೆ ನೋಡಿದರೆ ಬೀಳ್ತೀರ, ಹಸ್ತ ಸ್ವಲ್ಪ ಒಳಗೆ, ಇನ್ನೊಂದು ಸ್ವಲ್ಪ ಒಳಗೆ ಹಸ್ತ, ಇನ್ನೊಂದು ಸ್ವಲ್ಪ ಒಳಗೆ ಹಸ್ತ. ಇವಾಗ ಸೊಂಟದ ಭಾಗ ನಿಧಾನಕ್ಕೆ ಬೆಂಡ್ ಮಾಡ್ತಾ ಬನ್ನಿ ನೋಡಿ, ಬೆಂಡ್ ಮಾಡ್ತಾ ಮಾಡ್ತಾ ಕಾಲುಗಳಲ್ಲಿ ಎಷ್ಟು ಎಳ್ತಾ ಬರುತ್ತೆ. ಇನ್ನೊಂದು ಸ್ವಲ್ಪ ಬೆಂಡ್, ಇನ್ನೊಂದು ಸ್ವಲ್ಪ. ಇವಾಗ ಹಸ್ತಗಳು ಬಲ ಹಸ್ತ ಬಲಪಾದದ ಹತ್ರ, ಎಡ ಹಸ್ತ ಎಡಪಾದದ ಹತ್ರ. ನೀವು ಆ ಕಡೆ ಈ ಕಡೆ ನೋಡಲಿಲ್ಲ, ನಿಧಾನಕ್ಕೆ ಕತ್ತೆ ಒಂದು ಸ್ವಲ್ಪ ಬೆಂಡ್ ಮಾಡಿ, ಬೆಂಡ್ ಮಾಡಿ, ಬೆಂಡ್ ಮಾಡಿ, ಇನ್ನೊಂದು ಸ್ವಲ್ಪ ಬೆಂಡ್ ಮಾಡಿ, ಇನ್ನೊಂದು ಸ್ವಲ್ಪ. ನೆತ್ತಿಯ ಭಾಗ ಯಾರಿಗೆ ಸಾಧ್ಯ ಆಗುತ್ತೋ ಅವರು ನೆತ್ತಿಯ ಭಾಗ ನೆಲಕ್ಕೆ ಟಚ್ ಮಾಡಿ. ನಿಧಾನ ಕತ್ಕೊಂಡ್ಮೇಲೆ ಮಾಡಿ, ಹಸ್ತ ನೆಲಕ್ಕೆ ಟಚ್ ಮಾಡಿ,
ನಿಧಾನಕ್ಕೆ ಕಾಲ್ಗಳು ಹತ್ತಿರ ಓಕೆ ನಿಧಾನ ಮೇಲೆ ನೋಡಿ ಇವೆಲ್ಲ ಎಷ್ಟು ಎಳೆತ ಬಂತಂತ ಈ ತೊಡೆಯ ಭಾಗದ್ದೆಲ್ಲ ಅಲ್ಲಿ ನರಗಳೆಲ್ಲ ಉಬ್ಬಿರುತ್ತೆ ಬೊಬ್ಬೆ ಥರ ಉಬ್ಬಿರುತ್ತೆ ಆ ನರಗಳು ಎಳಿಬೇಕು ಎಳೆದಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಹರಿದಾಡ್ತಾ ಇದ್ರೆ ವೇರಿಕೋಸಿನಿಂದ ಬಳಲ್ತಾ ಇರೋರಿಗೆ ಈ ಪೋರ್ಷನ್ ಅತ್ಯುತ್ತಮವಾದ ಇವೆಲ್ಲ ಒಂದು ಸ್ವಲ್ಪ ಕಷ್ಟಕರ ಆಗುತ್ತೆ ಇಲ್ಲಿ ತುಂಬ ಹಿಂಸೆ ಆಗುತ್ತೆ ಪ್ರಾರಂಭದಲ್ಲಿ ಇವನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು ಅಂದರೆ 6 ಮಂತ್ ಬೇಕು ಪ್ರತಿನಿತ್ಯ ಅಭ್ಯಾಸ ಮಾಡಿ ವಾರದಲ್ಲಿ ಒಂದಿನ ಎರಡು ದಿನ ಮಾಡಿ ಈ ವಾಸನೆಗಳೆಲ್ಲ ಮಾಡೋಕ್ಕೆ ಹೋದರೆ ಬರೋದಿಲ್ಲ ಪ್ರತಿನಿತ್ಯ ಯಾರು ಇವನ್ನೆಲ್ಲ ಅಳವಡಿಸ್ಕೋತಾರೋ ಅವರಿಗೆ ಈಸಿ ಆಗುತ್ತೆ ಆಮೇಲೆ ಕೆಲವ್ರದ್ದು ಕಂಪ್ಲೇಂಟ್ಸ್ ಏನಂದರೆ ನಾವು ನೀವು ಎಷ್ಟು ದಿನ ತೋರಿಸ್ತೀರೋ ಗೊತ್ತಿಲ್ಲ 4 ದಿನ ಒಂದು ತಿಂಗಳು ತೋರಿಸ್ತೀರೋ ಅಥವಾ 15 ದಿನ ತೋರಿಸ್ತೀರೋ ನಾವು ವೇಟ್ ಲಾಸ್ ಮಾಡಬೇಕು ಅಂತ ಯೋಗ ಮಾಡ್ತಾ ಇದ್ದೀವಿ ಆಮೇಲೆ ಬಿಟ್ಬಿಟ್ರೆ ನಾವು ದಪ್ಪ ಆಗ್ತೀವಿ ಅನ್ನೋದು ಮನಸ್ಸಲ್ಲಿ ಕೆಲವರಿಗೆ ಬಂದಿದೆ ಯೋಗದಲ್ಲಿ ನೀವು ಯೋಗ ಯಾವಾಗಲೂ ನಿಮ್ಮ ಬಾಡಿನ ಸದೃಢತೆಯಿಂದ ಬ್ಯಾಲೆನ್ಸ್ ಮಾಡಿರುತ್ತೆ ನೀವು ಯೋಗ ಮಾಡಿದ ತೆಳಗಾಗ್ತೀವಿ ಯೋಗ ಬಿಡಿದ ತಕ್ಷಣ ದಪ್ಪ ಆಗ್ತೀವಿ ಅನ್ನೋದ ತಲೆಯಿಂದ ಆಚೆ ತೆಗಿರಿ ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ ಯೋಗ ಮಾಡೋದು ಬಿಟ್ಟಮೇಲೆ ನೀವು ತೆಳ್ಳಗಾಗಲ್ಲ ನೀವು ಹೇಗಿರ್ತಿರೋ ಹಾಗೆ ಇರುತ್ತೆ ನೀವೇನು ಬರ್ನ್ ಮಾಡಿರ್ತೀರಲ್ಲ ಆ ಫ್ಯಾಟನ್ನು ನೀವು ಅದನ್ನು ಖುಷಿ ಪಡಬೇಕು ನಾನು ಯೋಗ ಮಾಡಿದಷ್ಟು ಬರ್ನ್ ಆಗಿದೆ ಅಂತ ನೀವು ಯೋಗ ಬಿಟ್ಟ ತಕ್ಷಣ ಏನದು ಮತ್ತೆ ಹೆಚ್ಚಿಗೆ ಆಗಲ್ಲ ಇದು ಏರೋಬಿಕ್ ಅಲ್ಲ ಏರೋಬಿಕ್ ಡ್ಯಾನ್ಸಲ್ಲಿ ಒಂದೊಂದು ಆಸನಗಳನ್ನು ಅವರು 100 ಮಾಡ್ತಾರೆ 100 ಮಾಡಿದಾಗ ಅಲ್ಲಿ ಏನು ಹೆಚ್ಚು ಸ್ಟೋರ್ ಆಗಿರುತ್ತೆ ಆ ಸ್ಟೋರ್ ಆಗಿದ್ದನ್ನು ಅದು ಬರ್ನ್ ಮಾಡುತ್ತೆ ನೀವು ಬರ್ನ್ ಮಾಡಿದ ತಕ್ಷಣ ನಾನು ಆರಾಮಾಗಿದ್ದೀನಿ ನಾನು ತೆಳಗಾದೆ ಏರೋಬಿಕ್ ಬೇಡ ಅಂತ ಬಿಟ್ಬಿಡ್ತೀರ ಆವಾಗ ಅದರದ್ದು 4 ಪಟ್ಟು ದಪ್ಪ ಆಗ್ತೀರ ಈಗೇನು ನಾವು ಇದ್ದೀವಲ್ಲ ಇದ್ರ 4 ಪಟ್ಟು ದಪ್ಪ ಆಗಿರೋರನ್ನ ತುಂಬ ಜನ ನೋಡಿದ್ದೀನಿ ನಾನು ಇಷ್ಟು ಪ್ರಾಕ್ಟೀಸಲ್ಲಿ ಯೋಗಾಭ್ಯಾಸ ಎಷ್ಟೋಷ್ಟು ದಿನ ಪ್ರಾರಂಭ ಮಾಡಿದ್ದೀನೋ ಅವ್ರು ಹೇಳ್ತಾರೆ ನಾವು ಏರೋಬಿಕ್ನಿಂದ ತೆಳಗಾಗಿದ್ದೀವಿ ಯೋಗದಿಂದ ತೆಳಗಾಗಲ್ಲ ಅಂತ ಅದನ್ನು ನಾವು ತೆಳಗಾಗಬೇಕು ಅನ್ನೋದ ಮನಸ್ಸಿನಿಂದ ಆಚೆ ಬಂದರೆ ಮಾತ್ರ ನಿಮಗೆ ಯೋಗಾಭ್ಯಾಸದ ಅನುಭವಗಳಾಗುತ್ತೆ ಇಲ್ಲಿ ಆರೋಗ್ಯವಾಗಿರ್ತೀವಿ ಯಾವ ಸಮಸ್ಯೆ ಬೇಡ ಯಾವ ಸಮಸ್ಯೆನೂ ನಮ್ಮ ಹತ್ರ ಬರೋದಿಲ್ಲ ನಾವು ತೆಳಗಾಗಬೇಕು ಅನ್ನೋದನ್ನು ಮನಸ್ಸಿನಿಂದ ಆಚೆ ತೆಗೆದಾಗ ಮಾತ್ರ ನಿಮಗೆ ಎಷ್ಟು ಬೇಕು ಈ ದೇಹಕ್ಕೆ ಏನೇನು ಬೇಕೋ ಅಷ್ಟು ಮಾತ್ರ ಈ ಬಾಡಿಲಿ ಫಿಟ್ ಇರುತ್ತೆ ನಿಮಗೆ ಈ ಹೈಟಿಗೆ ಹೊಟ್ಟೆ ಎಷ್ಟಿರಬೇಕು ಈ ಭಾಗ ಎಷ್ಟಿರಬೇಕು ಈ ಭಾಗ ಎಷ್ಟಿರಬೇಕು ಅನ್ನೋದು ಕರೆಕ್ಟಾಗಿ ಯೋಗದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಏರೋಬಿಕ್ಕಿನ ಥರ ಯೋಗ ಅಲ್ಲ ಇದು ಒಂದು ಉಸಿರಾಟದ ಕ್ರಿಯೆ ತುದಿ ಬೆರಳಿನಿಂದ ನೆತ್ತಿವರೆಗೂ ಇಲ್ಲಿ ಆಸನಗಳಿದ್ದಾವೆ ಅವನ್ನೆಲ್ಲ ತೋರಿಸ್ಬೇಕು ಅಂದರೆ 1 ತಿಂಗಳು ಬೇಕು ಪ್ರತಿಯೊಂದು ಆಸನಗಳನ್ನು ನಾನು ಕವರ್ ಮಾಡಬೇಕು ಅಂದರೆ 1 ತಿಂಗಳು ಬೇಕಾಗುತ್ತೆ ಓಕೆ 2 ಕಾಲು ಕೂಡಿಸಿ ಇವಾಗ ಊರ್ತು ಇವತ್ತು ವೇರಿಕೋಸಿರೋರಿಗೆ ತೋರಿಸ್ತಾ ಇದ್ದೀನಿ ಯಾವ ಕಾಲು ಯಾವ ಕಾರಣಕ್ಕೂ ಕಾಲುಗಳು ಈ ಥರ ಬೆಂಡ್ ಆಗಂಗಿಲ್ಲ ಈ ಭಾಗ ಸ್ಟಿಫ್ ಆಗಿರಬೇಕು ಓಕೆ ನೇರ ಹಸ್ತಗಳು ತೊಡೆಯ ಪಕ್ಕ ನೇರ ಇನ್ನ ನೇರ ಮೊಣಕಾಲು ಚಿಪ್ಪು ಬಿಗಿ ಇನ್ನೊಂದು ಸ್ವಲ್ಪ ಬಿಗಿ ಮಾಡಿ ಮೊಣಕಾಲು ಚಿಪ್ಪನ್ನು ಬಿಗಿಯಾಗಿ ಇಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬಿಗಿ ಸೊಂಟದ ತನಕ ಬಿಗಿಯಾಗಿ ಇಟ್ಕೋಬೇಕು ಅಗ್ಲಾಡಬಾರ್ದು ಇನ್ನೊಂದು ಸ್ವಲ್ಪ ಓಕೆ ಇವಾಗ ರಿಲ್ಯಾಕ್ಸ್ ಊರ್ಧ್ವಸನ ಲಾಂಗ್ ಬ್ರೀತ್ ಹಸ್ತಪಾದಾಸನ ಮೊಣಕಾಲು ಚಿಪ್ಪು ಬೆಂಡ್ ಮಾಡಂಗಿಲ್ಲ ಹಸ್ತಗಳು ಮೀನ ಖಂಡಗಳ ಹಿಮ್ಮಡಿ ಹತ್ರ ಹೋಗಿರಬೇಕು ಹಸ್ತಗಳು ಹಿಮ್ಮಡಿ ಹತ್ರ ಮೊಣಕಾಲು ಚಿಪ್ಪಿಗೆ ನಮ್ಮ ಹಣೆಯ ಭಾಗ ತಾಕಬೇಕು ಇನ್ನೊಂದು ಬಾರಿ ಬ್ರೀತ್ ಹೊರಗಾಕಿ
ಇವಾಗ ಎರಡು ಕೈ ಲಾಕ್ ಮಾಡಬೇಕು. ಹಿಂದೆ ಎರಡು ಕೈ ಲಾಕ್ ಮಾಡಬೇಕು. ಹಳೆಯ ಭಾಗ ಮೊಣಕಾಲ್ಚಿಪ್ಪಿಗೆ ಟಚ್ ಆಗಬೇಕು. ಮೂರನೆಯ ಬಾರಿ ಲಾಂಗ್ ರೀತ ಒಂದು ಬರಕಕ್ಕೆ ಇಲ್ಲಿ ಕೈ ಕಟ್ಟಬೇಕು. ಕೈ ಕೆಳಗಿರಬೇಕು, ಮೇಲಿರಂಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕೆಳ ಕಟ್ಟಬೇಕು ಕೈಗಳನ್ನು. ನೋಡಿ ಎಷ್ಟು ರಿಲ್ಯಾಕ್ಸ್ ಅಂತ. ಇನ್ನೊಂದು ಬಾರಿ ಮಾಡೋಣ ಕೈ ಕಟ್ಟೋದನ್ನ, ಇನ್ನೊಂದು ಬಾರಿ ಮಾಡೋಣ. ಲಾಂಗ್ ಬರಿ ತಗೊಳ್ಳಿ. ಇಲ್ಲಿ ಹಸ್ತಗಳು ನೆಲಚ್ಚಾಗಂಗಿಲ್ಲ. ನಮ್ಮ ಮೀನಕಂಠಗಳ ಹತ್ರ ಹಿಂಪಡಿ ಹತ್ರ ಕೈ ಕಟ್ಟಬೇಕು. ವಾಪಸ್. ಓಕೆ ನೋಡಿ, ಈ ಭಾಗ ಎಲ್ಲ ಎಷ್ಟು ಎಳಿತೆ. ಕೂತ್ಕೊಳ್ಳಿ ಕೆಳಗೆ. ದಂಡಾಸನ್. ಓಕೆ ಕಾಲುಗಳನ್ನು ಅಗಲ ಮಾಡಬೇಕು. ಎಳ್ತಾ ಬರಬೇಕು ಇವಾಗ. ಇಲ್ಲಿ ಇನ್ನೊಂದು ಸ್ವಲ್ಪ ಅಗಲ, ಇನ್ನೊಂದು ಸ್ವಲ್ಪ ಅಗಲ, ಇನ್ನೊಂದು ಸ್ವಲ್ಪ. ಎಷ್ಟಾಗುತ್ತೋ ಒಂದು ಇಂಚಾದರೂ ಹೋಗ್ಲಿ, ಅರ್ಧ ಇಂಚಾದರೂ ಇನ್ನೊಂಚೂರು. ಹಸ್ತಗಳು ಮೊಣಕಾಲು ಚಿಪ್ಪಿನ ಮೇಲೆ, ಹಸ್ತಗಳು ಮೊಣಕಾಲು ಚಿಪ್ಪಿನ ಮೇಲೆ. ಎಲ್ಲೆಲ್ಲಿ ಎಳ್ತಾ ಬರ್ತಾ ಇದೆ ಆ ಕಡೆ ಗಮನ. ಇನ್ನೊಂಚೂರು ಅಗಲ. ಎಷ್ಟಾಗುತ್ತಷ್ಟೇ ಮಾಡಿ ಇನ್ನೊಂಚೂರು. ಈ ಭಾಗ ಪೂರ್ತಿ ರಿಲ್ಯಾಕ್ಸ್. ಇಲ್ಲಿ ವೇಸ್ಟ್ ಅನ್ನೋದಿರುತ್ತಲ್ಲ ಅದೆಲ್ಲ ಕರಗುತ್ತೆ. ತೊಡೆಯ ಭಾಗದಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ, ಮಜಲ್ಸ್ಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ನಾರು ಬರ್ನ್ ಮಾಡುತ್ತೆ. ವೇರಿ ಕೋಸ್ ಇರೋರಿಗೆ ಈ ಪೋರ್ಷನ್ ಅತ್ಯುತ್ತಮವಾದ್ದು. ಇನ್ನೊಂಚೂರು ಅಗಲ. ಹಸ್ತ ಮೊಣಕಾಲು ಚಿಪ್ಪಿ ಮೇಲೆ, ಬೆನ್ನು ಹುರಿ ನೇರ. ಸ್ವಲ್ಪ ಇವು ಕಷ್ಟಕರ ಆಗಿರೋ ಆಸನಗಳು. ಇವೆಲ್ಲ ತುಂಬ ದಿನದ ಪ್ರಾಕ್ಟೀಸ್ ಬೇಕು. ನಿಮ್ಮ ನಿಮ್ಮ ಶಕ್ತಾನುಸಾರ ಯಾರು ಒತ್ತಾಯಪೂರ್ವಕವಾಗಿ ಮಾಡಬೇಡಿ. ಇನ್ ಒನ್ ಅವರ್ ಅಂದ ತಕ್ಷಣ ಇಲ್ಲೆಲ್ಲ ಪೇನ್ ಸ್ಟಾರ್ಟ್ ಆಗುತ್ತೆ, ನೋವು ಸ್ಟಾರ್ಟ್ ಆಗುತ್ತೆ. ತೊಡೆಯ ಭಾಗದಲ್ಲಿ ನಿಮಗೆ ಕೆಳ ಕುತ್ಕೊಳಕ್ಕಾಗೋದೇ ಇಲ್ಲ, ಅಷ್ಟು ಪೇನ್ ಆಗುತ್ತೆ. ಅದಕ್ಕೆ ನಿಮ್ಮ ನಿಮ್ಮ ಶಕ್ತಾನುಸಾರ ಹಸ್ತಗಳು ಎರಡೂ ತೊಡೆಗಳ ಮಧ್ಯ ಬೆರಳುಗಳು ನೋಡಬೇಕು. ಕಾಲಿನಿಂದ ಚಾಲನೆ ಮಾಡಿರ್ತೀವಿ, ಇವಾಗ ಕೈ ಬೆರಳಿನಿಂದ ಚಾಲನೆ ಮಾಡ್ಕೊತ ಹೋಗೋಣ. ಒನ್ ಟೂ, ಒನ್ ಟೂ, ಬೆರಳಿನಿಂದ. ಒನ್ ಟೂ, ಬೆರಳಿನಿಂದ ಚಾಲನೆ. ಬೆರಳುಗಳು ಈ ಥರ ಒನ್ ಟೂ, ಒನ್ ಟೂ, ಒನ್ ಟೂ, ಒನ್ ಟೂ ಅಂತ ಹೋಗೋದು. ಒನ್ ಟೂ,
ಒನ್ ಟು ಒನ್ ಟು ಒನ್ ಟು ಹಾಗೆ ಬೆಂಡ್ ಮಾಡ್ತಾ ಬರಬೇಕು. ಒನ್ ಟು ಒನ್ ಟು ಒನ್ ಟು ಒನ್ ಟು ಹಸ್ತ ನೆಲೆ ಚರ್ಚಿ ಹಸ್ತ ನೆಲೆಗೆ ಹೆಚ್ಚು ಮುಂದೆ 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 ಓಕೆ ವಾಪಸ್. ಇವಾಗ ಮತ್ತೆ ವಾಪಸ್ ಬರೋಣ ಬೆಳಗುಳಿಂದ ನಡ್ಕೋತಾ 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 ವಾಪಸ್. ಎಷ್ಟು ಈಸಿ ಇದೆಯಲ್ಲ, ಈಸಿ ಇದೆ. ಇವಾಗ ಇನ್ನೊಂದು ಬಾಣ ಒನ್ ಟು ಒನ್ ಟು ಟು ಒನ್ ಟು ಒನ್ ಟು ಒನ್ ಟು ಒನ್ ಟು ಒನ್ ಟು ಒನ್ ಟು ಹಸ್ತನಲ್ಲಿ ಚರ್ಚೆ ಪುಷ್ ಮಾಡಿ ಹಸ್ತ ಇನ್ನೊಂದು ಸ್ವಲ್ಪ ಪುಷ್ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡಿ ತೊಡೆಗಳಾಗ್ತಾ ಇರೋ ತೊಡೆಗಡೆ ಕಡೆ ಗಮನ ಪ್ರಾಣ ಹೋಗುತ್ತೆ ಅನ್ನೋವಷ್ಟು ಎಳತಾ ಬರುತ್ತೆ. ಇಲ್ಲಿ ತೊಡೆಗಳು ಅಷ್ಟು ಎಳತಾ ಬರುತ್ತೆ. ಇವಾಗ ಮಾಡುವ ಕಷ್ಟಕರ ಆಗುತ್ತೆ, ಆಮೇಲೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದು ಬಾರಿ ಒನ್ ಟು 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 ಹಸ್ತ ನೆಲಚಾಚೆ ಇನ್ನೂ ಸ್ವಲ್ಪ ಮುಂದೆ ಹಸ್ತ ಮುಂದೆ ಪುಷ್ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ತಲೆ ಇನ್ನೊಂದು ಸ್ವಲ್ಪ ತಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಓಕೆ ವಾಪಸ್. ಹಾ ನೋಡಿ ಇಲ್ಲೆಲ್ಲ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ. ಓಕೆ ಇವೆಲ್ಲ ತುಂಬ ಕಷ್ಟಕರವಾದವು, ನೋಡೋದಕ್ಕೆ ಈಸಿ ಮಾಡೋದಕ್ಕೆ ತುಂಬ ಕಷ್ಟಕರ ಇವೆಲ್ಲ ಆಸನಗಳು. ಇವಾಗ ಇದೇ ಪೋರ್ಷನ್ನಲ್ಲೇ ಜಾನು ಶಿರಾಸನ. ಎರಡು ಕೈ ಮೇಲೆತ್ತಿರಬೇಕು, ಎಡಗೈ ಎಡಗಾಲಿನ ಹೆಬ್ಬೆರಳತ್ರ, ಬಲಗೈ ತಲೆಯ ಮೇಲಿಂದ ಬಂದಿರಬೇಕು. ತಲೆ ಮೇಲಿಂದ ಬಂದಾಗ ಆ ಬೆರಳಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ದೇಹದ ಭಾಗ ಈ ಭಾಗ ಪೂರ್ತಿ ಈ ತೊಡೆಗಳ ಮೇಲೆ ಮಲಗಬೇಕು. ಎರಡು ಕೈ ಮೇಲೆತ್ತಿ ಲಾಂಗ್ ಬ್ರೀತ್ ತಗೊಂಡು ಹೊರಗಾಕಿ. ಈ ಆಸನದಿಂದ ಬೆನಿಫಿಟ್ಸ್ ವೆರಿಕೋಸ್ ಇರೋರಿಗೆ ಮತ್ತು ಕಿಡ್ನಿಯ ಭಾಗಕ್ಕೆ ಅತ್ಯುತ್ತಮವಾದ ಆಸನ. ನಿಮ್ಮ ಗಮನ ತೊಡೆ ಕಡೆ ಇರಬೇಕು ಮತ್ತು ಕಿಡ್ನಿ ಕಡೆ, ಬದಲಾವಣೆ ಕಡೆ ಗಮನ. ಇಲ್ಲಿಂದ ಹಿಡಿದು ಎಳತಾ ಬರುತ್ತೆ, ಪಾದದಿಂದ ಹಿಡಿದು ಎಳತಾ ಬರುತ್ತೆ ಈ ಜಾನು ಶಿರಾಸನದಲ್ಲಿ. ಓಕೆ ಲಾಂಗ್ ಬ್ರೀತ್ ತಗೊಂಡು ಹೊರಗಾಕಿ ನಿಮ್ಮ ಗಮನ ಮೀನಖಂಡಗಳ ಕಡೆ, ತೊಡೆಯ ಭಾಗದ ಕಡೆ, ಸೊಂಟದ ಹಿಂದೆ ಕಿಡ್ನಿಯ ಕಡೆ ಗಮನ. ವಾಪಸ್ ಇಲ್ಲಿಂದ ತಗೊಳಂಗಿಲ್ಲ, ಇಲ್ಲಿಂದನೇ ಬಂದಿರಬೇಕು, ತಲೆಯ ಮೇಲಿಂದ ಬಂದಿರಬೇಕು. ಇನ್ನೊಂದು ಬಾರಿ ಬಲಗಡೆ ರೇಚ. ನಿಮಗಾಗಲ್ವಾ ಇಷ್ಟೇ ಮಾಡಿ, ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಬೆಂಡ್ ಮಾಡ್ತಾ ಮಾಡ್ತಾ ಬನ್ನಿ. ಇವತ್ತಿಷ್ಟೇ ಮಾಡಿ. ಯಾರಿಗೆ ಸಾಧ್ಯ ಆಗಲ್ವೋ ಅವರು ಈ ಮೊಣಕ ಚಿಪ್ಪು ಮಾತ್ರ ಮೇಲೆತ್ತಿಂಗಿಲ್ಲ, ನೆಲೆ ಕೆಟ್ಟಚ್ಚಾಗಿರಬೇಕು ತೊಡೆಯ ಭಾಗ. ಇಷ್ಟೇ ಮಾಡಿ, ಸಾಧ್ಯ ಆಗದೇ ಇರೋರು ಇಷ್ಟೇ ಮಾಡಿ. ಒತ್ತ ನನಗೆ ಸಿಗೋಲ್ಲ ಅಂತ ಹಿಂಗೆ ಮಾಡೋಂಗಿಲ್ಲ, ತೊಡೆ ಮೇಲೆತ್ತಿಂಗಿಲ್ಲ. ಇದು ಕರೆಕ್ಟಾದ ಆಸನ. ಕಿವಿಯ ಭಾಗ ಮುಣುಕ ಚಿಪ್ಪಿ ಟಚ್ ಆಗ್ಬೇಕು, ಆರಾಮ್ಸೆ ತೊಡೆ ಮೇಲೆ ನಮ್ಮ ದೇಹ ಮಲಗ್ಬೇಕು. ವೆರಿ ಗುಡ್, ಅಷ್ಟು ಮಾಡಿದ್ರೆ ಸಾಕು. ನೀವು ಕರೆಕ್ಟಾಗಿ ಮಾಡಿ, ಇಷ್ಟೇ ಮಾಡಿ. ನಿಮಗೆ ಸಿಗಲ್ವಾ ಈ ಕಾಲ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಇಷ್ಟು ಮಾಡಿ. ಇಷ್ಟು ಮಾಡಿದ್ರು ಇಲ್ಲೆಲ್ಲ ಎಳತಾ ಬರುತ್ತೆ.
ಇವೆಲ್ಲ ತುಂಬಾ ದಿನದ ಪ್ರಾಕ್ಟೀಸ್ ಇರಬೇಕು. ಈ ಕಾಲಿ ಮೇಲೆ ದೇಹ ಮಲಗಬೇಕು ಅಂದ್ರೆ ತುಂಬಾ ದಿನದ ಪ್ರಾಕ್ಟೀಸ್ ಇದ್ರೆ ಮಾತ್ರ. ಎರಡನೆಯ ಬಾರಿ ನಿಮ್ಮ ಗಮನ ಎಡಗಾಲ್ ಕಡೆ ಇರಬೇಕು, ಪಾದದ ಭಾಗ ಮೀನಕಂಡ ತೊಡೆಯ ಭಾಗದಲ್ಲಿ ಆಗ್ತಾ ಇರೋ ಬದಲಾವಣೆ ಕಡೆ ಗಮನ. ವಾಪಸ್ ಬಲಗಡೆ ರಿಚ ವಾಪಸ್. ಇವನ್ನ ಮೂರು ಬಾರಿ ಮಾತ್ರ, ಹೆಚ್ಚು ಮಾಡಬಾರ್ದು. ಇವನ್ನೆಲ್ಲ ನಿಮಗೆ ಓಡಾಡೋಕ್ಕೆ ಬರೋದಿಲ್ಲ ಹೆಚ್ಚು ಮಾಡಿದರೆ. ಒಂದು ಮಾಡಿ ಸಾಕು. ಪ್ರಾರಂಭದಲ್ಲಿ ನೀವು ಒಂದೇ ಮಾಡಿ ರಿಲ್ಯಾಕ್ಸ್ ಆಗಿ ಮಾಡ್ತಾ ಇದ್ದಾರೆ ಅವರು, ನಾವು ಮಾಡಬೇಕು ಅಂತ ಒತ್ತಾಯ ಮಾಡ್ಕೋಬೇಡಿ. ಆಮೇಲೆ ನಿಮಗೆ ಕೆಳ ಕುತ್ಕೊಳ್ಳೋಕ್ಕೆ ಬರೋದಿಲ್ಲ, ಓಡಾಡೋಕ್ಕೆ ಬರೋದಿಲ್ಲ. ಕೊನೆಯ ಬಾರಿ ಎಡಗಡೆ ವಾಪಸ್ ಬಲಗಡೆ ಕೊನೆಯ ಬಾರಿ ರಿಚ ವಾಪಸ್. ಓಕೆ, ತ್ರಿಕೋಣಾಸನ್. ಬ್ರೀತ್ ಹೊರಗೆ ಹಾಕ್ಬೇಕು, ಕಾಲುಗಳು ಅಗಲಾಗಿಯೇ ಇರಬೇಕು, ಟ್ವಿಸ್ಟ್ ಮಾಡಬೇಕು. ಓಕೆ, ಇವಾಗ ಎರಡು ಹೆಬ್ಬೆರಳಿಟ್ಕೊಳ್ಳಿ. ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ, ಇಷ್ಟಾಗುತ್ತೋ ಇಷ್ಟೇ ಮಾಡಿ. ಆದರೆ ಇದ್ ಮೇಲೆದ್ದಳಂಗಿಲ್ಲ. ತೊಡೆಯ ಭಾಗ ಮೀನಕಂಡಗಳು ನೆಲ ಟಚ್ಚಾಗಿರ್ಬೇಕು, ಇಲ್ಲೆಲ್ಲ ಎಳ್ತಾ ಬರಬೇಕು. ಇವತ್ತು ವೇರಿಕೋಸಿಗೆ ತೋರಿಸ್ತದೆ, ಯಾವುದೇ ಆಸನ ಮಾಡಲಿ ನಾ ಸ್ಟಿಫ್ ಅಂತ ಹೇಳಿರ್ತೀವಿ. ನಿಮ್ಮ ಅನುಕೂಲಕ್ಕೆ ನೀವು ಮೇಲೆತ್ಕೋತೀವಿ, ನಿಮ್ಮ ಅನುಕೂಲಕ್ಕೆ. ಇಷ್ಟೇ ಮಾಡಿ, ಇಷ್ಟೇ ಮಾಡಿ. ನಾವೆಲ್ಲ ಹೊಡೆದಿದ್ದಾರೆ, ನಮಗೆ ತಪ್ಪು ಆಗಿ ಮಾಡಿದಾಗ ಬೆನ್ನಿನ ಮೇಲೆ ಬೆತ್ತದಿಂದ ಹೊಡೆಸ್ಕೊಂಡಿದ್ದೀವಿ. ಏ ತಾಯಿ ನೀನು ಸರಿ ಮಾಡ್ತಾ ಇಲ್ಲ ಅಂತನೂ ಹೊಡೆಸ್ಕೊಂಡಿದ್ದೀವಿ. ನಾವು ಒಂದು ವಿದ್ಯೆ ಕಲಿಬೇಕು ಅಂದರೆ ಅದು ನೋಡಿದ ತಕ್ಷಣ ಬರೋದಿಲ್ಲ. ಒಂದು ದಿನ ನೋಡಿ, ಎರಡು ದಿನ ನೋಡಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ. ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅಂತ ನೋಡ್ತಾ ಹೇಗೋ ಮಾಡಬಾರ್ದು. ಅದಕ್ಕೆ ಪ್ರತಿಯೊಂದು ಆಸನನ ನಾನು ಎಳೆಯಾಗಿ ಬಿಡಿಸಿ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಲಾಂಗ್ ಬ್ರೀತ್ ಒಂದು ಹೊರಗೆ ಹಾಕ್ಬೇಕು, ನೆತ್ತಿಯ ಭಾಗ ನೆಲೆ ಟಚ್ ಆಗಬೇಕು. ಎಷ್ಟಾಗುತ್ತಷ್ಟೇ ಮಾಡಿ, ಇಷ್ಟೇ ಮಾಡಿ, ಇಷ್ಟೇ ಮಾಡಿ. ಒತ್ತಾಯ ಬೇಡ, ಇದು ತೊಡೆಯ ಭಾಗದ್ದು. ತುಂಬ ಕಷ್ಟಕರವಾದ ಆಸನಗಳಿವೆಲ್ಲ. ವಾಪಸ್ ಕಾಲು ಕೊಡಿಸಿ. ನೆತ್ತಿಯ ಭಾಗ ನೆಲೆ ಟಚ್ ಮಾಡೋದು ಒಂದು ಬಾರಿ, ಮತ್ತೆ ರಿಪೀಟ್ ಮಾಡಿದರೆ ಕೆಳ ಕೂತರ ಮೇಲೆ ಎದ್ದಾಳಲ್ಲ. ಇವಾಗಲೇ ಹೇಳಿದ್ವಿ ಮಾಡಬೇಕು ಅಂತ ಮಾಡ. ಈ ಭಾಗದಲ್ಲಿ ತುಂಬ ಹಿಂಸೆ ಆಗುತ್ತೆ. ಇಲ್ಲಿ ಒಂದು ದಪ್ಪ ನರ ಬಂದಿರುತ್ತೆ, ಆ ನರ ತುಂಬ ಎಳೆಯುತ್ತೆ, ಅದು ಗಟ್ಟಿಯಾಗ್ಬಿಟ್ಟಿದೆ, ಕೊಲೆಸ್ಟ್ರಾಲ್ ಎಲ್ಲ ಟೈಟ್ ಮಾಡಿಬಿಟ್ಟಿದೆ. ಅದಕ್ಕೆ ನಿಮಗೆ ಬೆಂಡ್ ಮಾಡೋಕ್ಕಾಗಲ್ಲ, ಅದ್ರ ತುಂಬ ಕೊಲೆಸ್ಟ್ರಾಲ್ ಬೆಳೆದಿರುತ್ತೆ. ರಿಲ್ಯಾಕ್ಸ್, ಓಕೆ. ಇವಾಗ ಏಕಪಾದ ಪಶ್ಚಿಮೋತ್ತಾಸನ, ಬಲಗಾಲನ್ನು ಮಡಚಿ.
ಇವಾಗ ಒಂದು ಸ್ವಲ್ಪ ಆನಂದ ಆಯಿತು, ಮಡಚಿದ ತಕ್ಷಣ ಆನಂದ ಸಿಗುತ್ತೆ. ಈ ಭಾಗದಲ್ಲಿ ಹೆಚ್ಚು ನೋವಾಗಿರುತ್ತೆ. ಈ ಒಳ ತೊಡೆಯಲ್ಲಿ ಇಲ್ಲಿ ಒಂದು ನರ ತುಂಬ ಎಳೆಯುತ್ತೆ. ಯಾರು ಮೇಲೆತ್ತಂಗಿಲ್ಲ, ಇಷ್ಟೇ ಆಗುತ್ತೋ ನೀವಿಷ್ಟೇ ಮಾಡಬೇಕು. ನನಗೆ ಹಣೆಯ ಭಾಗ ಮೊಣಕ ಚಿಪ್ಪುನಿಗೆ ನಾನು ಟಚ್ ಮಾಡಬೇಕು ಅಂತ ಮೇಲೆತ್ತಿ ಹಿಂಗೆ ಟಚ್ ಮಾಡೋಂಗಿಲ್ಲ. ಓಕೆ, ಕೈಗಳು ಮೇಲೆತ್ತಿ ಲಾಂಗ್ ಬ್ರೀತ್ ತಗೊಂಡು ಹೊರಗಾಕಿ ಎರಡೂ ಹಸ್ತಗಳು ಪಾದದ ಹತ್ರ ಲಾಕ್, ಹಣೆಯ ಭಾಗ ಮೊಣಕ ಚಿಪ್ಪಿಗೆ ಟಚ್ ಮಾಡಬೇಕು. ಎರಡೂ ಮೊಣಕೈಗಳು ಯಾರಿಗೆ ಅಭ್ಯಾಸ ಇದೆಯೋ ಅವರಿಗೆ ಎರಡೂ ಮೊಣಕೈಗಳು ನೆಲಕ್ಕೆ ಟಚ್ ಆಗಿರಬೇಕು. ನಮಗೆ ಆಗೋದಿಲ್ಲ ಅನ್ನೋರು ಇಷ್ಟೇ ಮಾಡಿ. ಓಕೆ, ವಾಪಸ್ ಎರಡನೇ ಬಾರಿ ರೀಚ್. ಮೂರನೇ ಬಾರಿ ಕೊನೆಯ ಬಾರಿ ರೀಚ್. ಚೇಂಜ್ ಆಫ್ ಪೊಸಿಷನ್, ಬಲಗಾಲು ಮುಟ್ಟಿ ಎಡಗಾಲು ಮುಟ್ಟಿ ಎಲ್ ಶೇಪಲ್ಲಿ ಬಂದಿರು. ನೀಟಾಗಿ ಎಲ್ ಶೇಪಲ್ಲಿ ತೊಡೆ ಒಳಗೂ ಹಾಕೊಳಂಗಿಲ್ಲ, ಈ ಥರ ಮಾಡಂಗಿಲ್ಲ. ಟಚ್ ಹಿಂಗೆ ಟಚ್ ಆಗಬೇಕಷ್ಟೆ. ಇದು ತೊಡೆ ಭಾಗಕ್ಕೆ ಪಾದ ಟಚ್ ಆಗಬೇಕು, ಒಳಗೋಗಂಗಿಲ್ಲ. ಹಿಂಗೆ ಲಾಂಗ್ ಬ್ರೀತ್ ತಗೊಂಡು ಹೊರಗಾಕಿ ಎರಡನೇ ಬಾರಿ ರಿಚ. ಕೊನೆಯ ಬಾರಿ ರಿಚ. ಓಕೆ, ಎರಡ ಕಾಲ ಮುಂದೆ ಚಚ್, ಇನ್ನೊಂದು ಕಾಲ ಮುಂದೆ ಚಚ್. ಇವಾಗ ಏಕಪಾದ ಮಾಡಿದ್ದೀವಿ, ಈಗ ದ್ವಿಪಾದ. ಎರಡು ಮೊಣಕ ಚಿಪ್ಪಿನ ಮಧ್ಯದಲ್ಲಿ ನಮಗೆ ತಲೆಯ ಭಾಗ ಬರಬೇಕು. ನಿಮಗಾಗಲ್ವಾ, ಇಷ್ಟೇ ಮಾಡಿ, ಮೇಲೆತ್ತಂಗಿಲ್ಲ. ಲಾಂಗ್ ಬ್ರೀತ್ ತಗೊಂಡು ಹೊರಗಾಕಿ ರೀಚ್. ಎಷ್ಟಾಗುತ್ತಷ್ಟೇ ಮಾಡಿ, ತೊಡೆಯ ಭಾಗ ಮಾತ್ರ ನೆನಪು ಟಚ್ ಆಗಿ ಕರೆಕ್ಟಾದ ಆಸನ. ಎರಡೂ ಮೊಣಕೈಗಳು ನೆನಪು ಟಚ್ ಆಗಿರಬೇಕು, ಎರಡೂ ಪಾದದ ಹತ್ರ ನಮ್ಮ ಹಸ್ತಗಳು ಬಂದಿರಬೇಕು, ಹಣೆಯ ಭಾಗ ಎರಡೂ ಮೊಣಕ ಚಿಪ್ಪಿನ ಮಧ್ಯದಲ್ಲಿ ಬಂದಿರಬೇಕು. ವಾಪಸ್ ನೋಡಿ, ಈ ಪಾದದಿಂದ ಹಿಡಿದು ಎಳೆತ ದ್ವಿಪಾದದಲ್ಲಿ, ಏಕಪಾದದಲ್ಲಿ ಈ ಭಾಗದಿಂದ ಎಳೆತ. ಎರಡನೆಯ ಬಾರಿ ರಿಚ. ವಾಪಸ್ ಕೊನೆಯ ಬಾರಿ ರಿಚ. ವಾಪಸ್ ಓಕೆ, ರಿಲ್ಯಾಕ್ಸ್ ಸ್ವಲ್ಪ,
ಕಾಲನ್ನು ಮಡಚಿ ಈ ಥರ ಕುತ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಒಳಗೆ ಆರಾಮ್ಸೆ ಕುತ್ಕೊಳ್ಳಿ. ನಿಧಾನಕ್ಕೆ ಕೈಗಳನ್ನು ಸಡಿಲತೆ ಮಾಡಿ ನಿಧಾನ ಕಾಲ್ ಮೇಲೆ ಸ್ಟಿಫ್ ಆಗಿರ್ಬೇಕಿದು, ಸ್ಟಿಫ್ ಆಗಿರ್ಬೇಕು. ನೌಕಾಸನ 1, 2, 3, 4, 5 ವಾಪಸ್ ಹೊಟ್ಟೆ ಭಾಗಕ್ಕೆ ಅತ್ಯುತ್ತಮವಾದ್ದು ಈ ಪೋರ್ಷನ್. ಮತ್ತೆ ವೆರಿಕೋಸ್ ಇರೋರಿಗೆ ಈ ಪೋರ್ಷನ್ ಅತ್ಯುತ್ತಮ. ಇನ್ನೊಂದು ಬಾರಿ ಲಾಂಗ್ ಬ್ರೀತ್ ತಗೊಂಡು ಹೊರಗಕ್ಕೆ ಇವಾಗ ಇಲ್ಲಿ ನಿಧಾನ ಉಸಿರಾಡ್ಬೇಕು. ಕಾಲು ಮೇಲೆ ಎತ್ತಬೇಕು, ಇನ್ನೊಂದು ಸ್ವಲ್ಪ ಮೇಲೆ ಎತ್ತಬೇಕು, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ. ಓಕೆ ವಾಪ ಕೊನೆಯ ಬಾರಿ ಕಾಲೆತ್ತುವಾಗ ರೇಚಕ್, ನೀವು ಸ್ಟಿಫ್ ಆಗಿದ್ದಾಗ ನಿಧಾನ ಉಸಿರಾಡ್ಬೇಕು. ನಿಧಾನ ಉಸಿರಾಡಿ ಇನ್ನೊಂದು ಸ್ವಲ್ಪ ಕಾಲ್ ಮೇಲೆ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಕಾಲ್ ಮೇಲೆ, ಇನ್ನೊಂದು ಸ್ವಲ್ಪ ಎತ್ತಿ. ಓಕೆ ವಾಪಸ್. ಓಕೆ ಇವಾಗ ಎಡಗಾಲನ್ನ ಮಡಚಿ, ಅಲ್ಲ ಬಲಗಾಲನ್ನು ಮಡಚಿ, ಎಡಗಾಲು ಮಾತ್ರ ಈ ಪೋರ್ಷನ್. ಬಲಗಾಲು ಮಡಚಿರ್ಬೇಕು, ಎಡಗಾಲು ಈ ಪೋರ್ಷನ್. ಹೆಬ್ಬೆರಳ ಹತ್ರ ನಿಮ್ಮ ಕೈಗಳು ಪಾದದ ಹತ್ರ ಬರುತ್ತೆ, ಎಲ್ಲರಿಗೂ ಬರುತ್ತೆ ವಾಸನೆ. ಬ್ಯಾಲೆನ್ಸ್ ಮಾಡಬೇಕು, ಹಾಂ, ಹಿಂದೆ ಬೀಳ್ಬಾರ್ದು. ಎತ್ತಿ ಮೇಲೆ ಸ್ಟಿಫ್. ಇವಾಗ ಹೆಬ್ಬೆರಳು ಇಟ್ಕೋಬೇಕು ಬೆರಳುಗಳ ಕಡೆ, ಇನ್ನೊಂದು ಸ್ವಲ್ಪ ಎತ್ತಿ, ಇನ್ನೊಂದು ಸ್ವಲ್ಪ, ಇನ್ನು ಎತ್ತಬೇಕು. ಇವಾಗ ಹಿಮ್ಮಡಿಗಳ ಹತ್ರ ಬರಲಿ ಹಸ್ತ, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೂ ಮೇಲೆ, ಇನ್ನೂ ಮೇಲೆ. ಮೂಗಿಗೆ ತಾಕ್ಬೇಕು ಈ ಥರ, ಈ ಥರ ಮೂಗಿಗೆ ಮೊಣಕ ಚಿಪ್ಪು ತಾಕ್ಬೇಕು. ಎತ್ತಬೇಕು ಇನ್ನೊಂದು ಸ್ವಲ್ಪ. ಓಕೆ ನೋಡಿ, ಈ ಭಾಗ ಪೂರ್ತಿ ಎಳಿತು. ಈ ಥರ ಎಳಿಬೇಕು ಆನಂದ. ಓಕೆ ಚೇಂಜ್ ಅ ಪೋರ್ಷನ್. ಹೆಬ್ಬೆರಳು ಪಾದದ ಕೆಳಗೆ ಹಸ್ತ, ನಿಧಾನ ಎತ್ತಿ ಮೇಲೆ ಎತ್ತಿ, ಸ್ಟಿಫ್. ಇದಿಲ್ಲಿ ಬೆಂಡ್ ಮಾಡಂಗಿಲ್ಲ, ಸ್ಟಿಫ್ ಮೊಣಕ ಚಿಪ್ಪು ಸ್ಟಿಫ್. ಪಾದದ ಹತ್ರ ಹಸ್ತ, ಪಾದದ ಹತ್ರ ಹಸ್ತ. ಇವಾಗ ಹಿಮ್ಮಡಿ ಹತ್ರ ಮೇಲೆತ್ತಿ, ಎತ್ತಿ ಮೇಲೆ, ಇನ್ನೊಂದು ಸ್ವಲ್ಪ ಎತ್ತಿ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ. ಮೂಗಿಗೆ ತಾಕ್ಬೇಕು ಮೊಣಕ ಚಿಪ್ಪು. ವೆರಿ ಗುಡ್. ಓಕೆ ವೆರಿ ಗುಡ್. ಹಾಂ ಇವಾಗ ಎರಡು ಕಾಲು ಜೋಡಿಸಿ, ಎರಡು ಹೆಬ್ಬೆರಳುಗಳ ಹತ್ರ ಲಾಕ್ ಮಾಡ್ಕೊ. ಎರಡು ಹೆಬ್ಬೆರಳು ಹತ್ರ, ಎರಡು ಹೆಬ್ಬೆರಳುಗಳ ಹತ್ರ ಇಟ್ಕೋಬೇಕು. ಹಿಂಗೆ ಕೊಕ್ಕೆ ಆಕಾರ ನಿಧಾನ ಕಾಲುಗಳು ಹತ್ರ ತಗೊಳ್ಳಿ. ಹಂಗಾದ್ರೆ ನಿಮಗೆ ಈಸಿ ಆಗುತ್ತೆ, ನೀವು ದೂರ ಇದ್ರೆ ಬಿದ್ದು ಬಿಡ್ತೀರಾ. ಹತ್ರ ತಗೊಳ್ಳಿ ನಿಧಾನಕ್ಕೆ. ನಾನು ಯಾವ ಥರ ಕೂತಿದ್ದೀನಿ, ನಾನು ಯಾವ ಥರ ಕೂತಿದ್ದೀನಿ ನೋಡಿ, ನಾನು ಯಾವ ಥರ ಕೂತೀನಿ. ಕಾಲು ಅಗಲ ಮಾಡಿ ಹಿಂಗೆ ಕೂತಿದ್ದೀನ, ಈಗ ಕೂತಿಲ್ವಲ್ಲ, ನಾನು ಈ ಥರ ಕೂತಿರೋದು. ನಿಧಾನ ನಿಧಾನ ಬ್ಯಾಲೆನ್ಸ್. ಇನ್ನೊಂದು ಸ್ವಲ್ಪ ಕಾಲುಗಳು ಹೇಳ್ಕೋಬೇಕು, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಹೇಳ್ಕೊಳ್ಳಿ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೊಂದು ಸ್ವಲ್ಪ. ಇವಾಗ ನಿಧಾನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ.
ನಿಧಾನ ಕೆಳ ಬರಬೇಕು. ಓಕೆ, ಇವಾಗ ಇನ್ನು ಎರಡು ಆಸನ ಇದೆ, ಎಷ್ಟಾಗುತ್ತಷ್ಟೇ ಮಾಡಿ. ಸರ್ವಾಂಗಾಸನ, ಸರ್ವಾಂಗಗಳಿಗೂ ಆಸನ, ಸರ್ವಾಂಗಾಸನ ಮಾಡೋಣ. ವೇದಿಕೋಸ್ ಇರೋರಿಗೆ ಇವೆಲ್ಲ ಕಡ್ಡಾಯ. ಮಲ್ಕೊಳ್ಳಿ. ದೀರ್ಘವಾದ ಉಸಿರಾಟ. ಕಾಲುಗಳು ನಿಧಾನ ಮೇಲೆತ್ತಿ ಎರಡು ಬಾರಿ ಈ ತರ ಕಾಲುಗಳನ್ನ ತೂಕಿಸಿ ಓಕೆ. ನಿಧಾನ ಉಸಿರಾಡಬೇಕು ಇಲ್ಲಿ. ಹಾಗೆ ಹಾಲಾಸನ ವಾಪಸ್ ನೋಡಿದ್ರ ಅಲ್ಲಿ ಶವಾಸನಕ್ಕೆ ಹೋಗಿದ್ದೀರಿ ನೋಡಿ. ಇವಾಗ ಕೊನೆಯ ಆಸನ ಪವನ್ ಮುಕ್ತಾಸನ್, ಎರಡು ಕಾಲು ಮಡಚಿ ಲಾಂಗ್ ಬ್ರಿತ್ಕೊಂಡು ಹೊರಗಾಕಿ ವಾಪಸ್ ಕಾಲು ಚಾಚಿ ಇನ್ನೊಂದು ಬಾರಿ ವಾಪಸ್ ಇನ್ನೊಂದು ಬಾರಿ ಲಾಂಗ್ ತಗೊಂಡು ಹೊರಗಾಕಿ ವಾಪಸ್ ನಾಲ್ಕನೇ ಬಾರಿ ವಾಪಸ್ ಕೊನೆಯ ಬಾರಿ ಲಾಂಗ್ ಬ್ರೀತ್ಕೊಂಡು ಹೊರಗಾಗಿ ಸೈಡ್ ಇನ್ನೊಂದು ಸೈಡ್ ಓಕೆ. ಕಾಲುಗಳನ್ನು ಸಡಿಲತೆ ಮಾಡ್ಕೊಳ್ಳಿ. ರಿಲ್ಯಾಕ್ಸ್, ನಿಮ್ಮ ಗಮನ ಸೊಂಟದ ಕಡೆ, ತೊಡೆಯ ಭಾಗದ ಕಡೆ, ಬದಲಾವಣೆ ಆಗಿದೆ. ಸೊಂಟದ ಕಡೆ ಮತ್ತೆ ಕೆಳ ಹೊಟ್ಟೆ, ತೊಡೆಯ ಭಾಗ, ಒಳ ತೊಡೆ ಭಾಗದಲ್ಲಿ ಬದಲಾವಣೆ ಆಗಿದೆ, ಅದರ ಕಡೆ ಗಮನ. ರಿಲ್ಯಾಕ್ಸ್ ಓಕೆ. ಬಲ್ಗೆ ಮೇಲಾಕಿ ಎಡಗಾಲು ಮಡಚಿ ಬಲಕ್ಕೆ ಹೊರಳಿ ನಿಧಾನ ಮೇಲೆದ್ದೇಳಿ. ಓಕೆ, ನೇರ ಕೂತ್ಕೊಳ್ಳಿ. ಸುಖಾಸನ, ಎಡಗಾಲು ಜನನೇಂದ್ರಿಗೆ ಟಚ್ ಆಗಬೇಕು, ಹಿಮ್ಮಡಿಯ ಭಾಗ. ಬಲಗಾಲು ಎಡಗಾಲಿನ ಮಣಿಕಟ್ಟು ಇಲ್ಲಿ ಹಿಮ್ಮಡಿಯ ಭಾಗ ಅದಕ್ಕೆ ತಾಕಿರಬೇಕು.
ನೀವು ಹೇಗೇಗೋ ಹಿಂಗೆ ಕುತ್ಕೊಳಂಗಿಲ್ಲ, ಅದರದ್ದೇ ಆದ ಒಂದು ಕ್ರಮ ಇರುತ್ತೆ. ಹಿಮ್ಮಡಿಯ ಭಾಗ ಜನನೇಂದ್ರ ಟಚ್ ಆಗಿರಬೇಕು. ಈ ಥರ ಕುತ್ಕೊಂಡ್ರೆ ಬೆನ್ನು ಹುರಿ ಬೆಂಡಾಗಲ್ಲ, ಕಾಲುಗಳು ಜೋಮ್ ಹಿಡಿಯೋದಿಲ್ಲ. ಇಲ್ಲ, ನಮ್ಗೆ ಯಾವಾಗಲೂ ಬೆಂಡಾಗ್ತಾ ಇರುತ್ತೆ, ನಾವು ಪ್ರಾಣಾಯಾಮ ಮಾಡುವಾಗ ಗೊತ್ತಾಗ್ದೇ ನಮಗೆ ಬೆಂಡಾಗ್ಬಿಡುತ್ತೆ ಮಾಡ್ತಾ ಮಾಡ್ತಾ ಅನ್ನೋರು ವಜ್ರಾಸನ ಸ್ಥಿತಿಲಿ ಪ್ರಾಣಾಯಾಮಗಳನ್ನು ಮಾಡಬೇಕು. ವಜ್ರಾಸನ ಸ್ಥಿತಿ ಈ ಸ್ಥಿತಿಲಿ ಕುತ್ಕೊಂಡ್ರೆ ಬೆನ್ನು ಹುರಿ ಯಾವಾಗಲೂ ನೇರವಾಗಿರುತ್ತೆ, ಬೆಂಡಾಗೋದಿಲ್ಲ. ಕಾಲಿಗಳಿಗೆ ಮೊಣಕಾಚಿಪ್ಪು ನೋವಿರೋರು ವಜ್ರಾಸನದಲ್ಲಿ ಕುತ್ಕೊಂಡ್ರೆ ತುಂಬ ಒಳ್ಳೆಯದು. ಮೀನಖಂಡಗಳ ನೋವು, ತೊಡೆಯ ಭಾಗದ ನೋವು, ಮೊಣಕಾಚಿಪ್ಪಿನ ನೋವನ್ನು ಹೋಗ್ಲಾಡಿಸುತ್ತೆ. ಓಕೆ, ನೀರ 3 ನಿಮಿಷ, ಭಸ್ತ್ರಿಕಾ ಪ್ರಾಣಾಯಾಮ 3 ನಿಮಿಷ, ನೇರವ ಕುತ್ಕೊಳ್ಳಿ, ಈ ಮುದ್ರೆ ವಾಯುಮುದ್ರೆ ಬನ್ನಿ. ಜಾಯಿಂಟ್ ಇವತ್ತು ಈ ಭಾಗ ಪೇನ್ ಆಗಿದೆ, ಇದೆಲ್ಲ ನೋವೋಗ್ಬೇಕು. ಈ ಮುದ್ರೆ ನೇರ 3 ನಿಮಿಷ, ಭಸ್ತ್ರಿಕಾ ಪ್ರಾಣಾಯಾಮ, ಕಣ್ಮುಚ್ಚಿ. ಹೊಟ್ಟೆಯ ಭಾಗಕ್ಕೆ ಹೋಗಬಾರ್ದು, ಎದೆಗೂಡಿ ತನಕ ಮಾತ್ರ ಹೋಗಬೇಕು. ಎದೆಗೂಡಿನಿಂದನೇ ಆಚೆ ಹಾಕಬೇಕು. ಇನ್ನು 1 ನಿಮಿಷ ಇದೆ. ಓಕೆ, ಭಸ್ತ್ರಿಕಾ ಪ್ರಾಣಾಯಾಮದಿಂದ ಹೊರಬನ್ನಿ. ಬದ್ಧಕೋನಾಸನ ವಿರಿಕೋಸಿನಿಂದ ಬಳಲವ್ರಿಗೆ ಬದ್ಧಕೋನಾಸನ ಅತ್ಯುತ್ತಮವಾದ್ದು. ಮತ್ತು ಮೂಲವ್ಯಾಧಿಯಿಂದ ಬಳಲವ್ರಿಗೆ, ಕಿಡ್ನಿ ಪ್ರಾಬ್ಲಮ್ನಿಂದ ಬಳಲವ್ರಿಗೆ ಈ ಪೋಷನ್ ಅತ್ಯುತ್ತಮ. ಬಟರ್ಫ್ಲೈ ಪಾತರಗಿತ್ತಿ
ಆಸನ. ಓಕೆ, ಎರಡು ತೊಡೆಯ ಭಾಗ ನೆಲಕ್ಕೊತ್ತಿ, ಎರಡು ಕಾಲು ಕೂಡಿರಲಿ, ನಮ್ಮ ಕಾಲುಗಳಿಗೆ ನಾವೇ ನಮಸ್ಕಾರ ಮಾಡಿಕೊಳ್ಳೋಣ. ಓಕೆ, ಮುಂದಿನ ಪ್ರಾಣಾಯಾಮ ಜೀವ ಸಂಜೀವಿನಿ ಪ್ರಾಣಾಯಾಮ ಕಪಾಲ ಭಾತಿ. 1 ಸೆಕೆಂಡಿಗೆ ಒಂದು, 1 ಸೆಕೆಂಡಿಗೆ ಒಂದ್ರಂಗೆ ಪಂಪ್ ಮಾಡ್ತಾ ಬನ್ನಿ. ಮುದ್ರಿಕೆ ವೇಟ್ ಕಡಿಮೆ ಮಾಡಬೇಕು ಅನ್ನೋರು ಈ ಮುದ್ರೆಗೆ ಬನ್ನಿ, ಹೆಚ್ಚಿಗೆ ಬೇಕಂದರೆ ಈ ಮುದ್ರೆಗೆ ಬನ್ನಿ. ಡಯಾಬಿಟಿಸ್ನಿಂದ ಬಿ ಪಿಯಿಂದ ಬಳಲೋರು ಈ ಮುದ್ರೆಗೆ ಬನ್ನಿ. ಜಾಯಿಂಟ್ ಪೇನ್ ಅನ್ನೋರು ಈ ಮುದ್ರೆಗೆ ಬನ್ನಿ. ಟೆನ್ಷನ್ ಟೆನ್ಷನ್ ನಮಗೆ ಏಕಾಗ್ರತೆ ಕಡಿಮೆ ಅನ್ನೋರು ಈ ಮುದ್ರೆಗೆ ಬನ್ನಿ. ಉರಿ ಮೂತ್ರದಿಂದ ಬಳಲ್ತೀವಿ ಅಂದರೆ ಈ ಮುದ್ರೆಗೆ ಬನ್ನಿ, ಜಲಂಧಾರ ಮುದ್ರೆ. ಬೆನ್ನು ಹುರಿ ನೀರ, ಮುಖದಲ್ಲಿ ಮಂದಹಾಸ, 1 ಸೆಕೆಂಡಿಗೊಂದ್ರಂಗೆ ಪಂಪ್ ಮಾಡ್ತಾ ಬನ್ನಿ. 5 ನಿಮಿಷ 300 ಸ್ಟ್ರೋಕ್ಸ್ ಬರಬೇಕು, ಎಲ್ಲೂ ರಿಲ್ಯಾಕ್ಸ್ ಮಾಡಬಾರ್ದು. ಈಗಲೇ 15 ದಿನದಿಂದನೂ ಪ್ರಾಕ್ಟೀಸ್ ಆಗಿದೆ. ಎದೆ ವಿಶಾಲವಾಗಿರಲಿ, ಮುಖದಲ್ಲಿ ಮಂದಹಾಸ, ಭುಜ ಮೇಲೆ ಎತ್ತಬಾರ್ದು, ರಿಲ್ಯಾಕ್ಸಾಗಿ ನಿಮ್ಮ ತೊಡೆಯ ಮೇಲೆ ಹಸ್ತಗಳು ಬಂದಿರಲಿ, ಯಾವುದೇ ಭಾಗ ಬಿಗಿಯಾಗಿ ಹಿಡ್ಕೋಬೇಡಿ. ಪ್ರಾರಂಭ ಮಾಡಿ.
ಓಕೆ. ಗಂಟಲಿನ ಭಾಗ ಒದ್ದೆ ಮಾಡಿಕೊಳ್ಳಿ. ನಿಧಾನ ಕಣ್ಣುಗಳನ್ನು ಬಿಡಿ. ಇವನ್ನ 600,000 ತನಕನೂ ಮಾಡ್ತೀವಿ ನಾವು. 1,000 ತನಕ ಮಾಡಿದ್ರೂ ತುಂಬ ಬೆನಿಫಿಟ್ಸ್. ಥೈರಾಯ್ಡ್ ಅನ್ನೋದು ಗ್ಯಾಸ್ಟಿಕ್ ಅಸಿಡಿಟಿಯಿಂದ ಮುಕ್ತಿ, ದಮ್ಮು ಕೆಮ್ಮು ಸೈನಸ್ ಪ್ರಾಬ್ಲಮ್, ಆಮೇಲೆ ಹಾರ್ಟಿಗೆ ಸ್ಕಿನ್ನಿಗೆ ತಲೆನೋವು ಮೈಗ್ರೇನ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿರೋ ಕ್ಯಾನ್ಸರ್ ಸಹ ದೂರ ಮಾಡೋ ಶಕ್ತಿ ಕಪಾಲಭಾತಿಗಿದೆ. ಬಿ ಪಿ ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೆ, ಪ್ರತಿಯೊಂದು ಕಾಯಿಲೆಗಳಿಗೂ ಕಪಾಲಭಾತಿ ಅತ್ಯುತ್ತಮವಾದ. ಓಕೆ, ನೀರಾಗಿ ಕೂತ್ಕೊಳ್ಳಿ. ಹಸ್ತಗಳು ಮೊಣಕಾಚಿಪ್ಪತ್ರ ಬರಲಿ. ಕರ್ಣಪೀಡ ಒಂದು ವಾರ ಆಗಿದೆ. ಕರ್ಣಪೀಡ ವಾರಕ್ಕೆ ಒಂದು ಬಾರಿ ಕರ್ಣಪೀಡ ಮಾಡಬೇಕು. ಕಿವಿ ನೋವಿರೋರು ವಾರದಲ್ಲಿ ಒಂದು ದಿನ, ಎಲ್ಲರೂ ವಾರದಲ್ಲಿ ಒಂದು ದಿನ ಮಾಡಬೇಕು. ಲಾಂಗ್ ಬ್ರೀತ್ ತಗೋಬೇಕು. ಗದ್ದ ಇದೆ ಟಚ್ ಮಾಡ್ಕೋಬೇಕು. ಮೂಗು ಮತ್ತು ಬಾಯಿ ಎರಡನ್ನೂ ಮುಚ್ಚಿಕೊಂಡಾಗ ಇಲ್ಲಿ ಪ್ರೆಜರ್ ಜಾಸ್ತಿ ಆಗುತ್ತೆ. ಈ ಥರ ಪಂಪ್ ಮಾಡಿದಾಗ ಕಿವಿ ಓಪನ್ ಆದ ತಕ್ಷಣ ನಿಲ್ಲಿಸ್ಬೇಕು, ಮತ್ತೆ ಮಾಡೋಂಗಿಲ್ಲ. ಒಂದು ಕಿವಿ ಓಪನ್ ಆದರೆ ಅದನ್ನು ಟೈಟಾಗಿ ಮುಚ್ಕೋಬೇಕು, ಮತ್ತೆ ಲಾಂಗ್ ಬ್ರೀತ್ ತೊಗೊಳ್ಬೇಕು, ಪಂಪ್ ಮಾಡಬೇಕು. ಅವಾಗ ಇನ್ನೊಂದು ಕಿವಿ ಓಪನ್ ಆಗುತ್ತೆ. ಕೆಲವರಿಗೆ ಎರಡು ಕಿವಿ ಓಪನ್ ಒಂದೇ ಸರಿಗಾಯಿತು ಅಂದರೆ ಮಾಡೋದನ್ನು ನಿಲ್ಲಿಸ್ಬೇಕು. ಓಕೆ, ಎರಡೂ ಕಿವಿ ಓಪನ್ ಆಗೋ ತನಕ ಮಾಡಬೇಕು. ಕಳ್ಳಾಟ ಆಡಬಾರ್ದು. ಅವ್ರು ನಿಲ್ಲಿಸ್ಬಿಟ್ರು ನಾವು ನಿಲ್ಲಿಸ್ಬೇಕು ಅಂತ. ನಿಮಗೆ ಓಪನ್ ಆಗತ್ತಕ್ಕ ಲಾಂಗ್ ಬ್ರೀತ್ ಹೊಟ್ಟೆ ತುಂಬ ತುಂಬಿಕೊಂಡಾಗ ಕಿವಿಯಿಂದ ಗಾಳಿ ಹೊರಗೆ ಬರುತ್ತೆ, ಪಟ್ ಅನ್ನತ್ತೆ. ಪಟ್ ಅಂದ ತಕ್ಷಣ ನಿಮ್ಮ ಶ್ವಾಸನೆಲ್ಲ ಹೊರಗೆ ಹಾಕಬೇಕು. ಇನ್ನೊಂದು ಬಾರಿ ತೋರಿಸ್ತೀನಿ. ಗಾಳಿಯಿಂದ ಕಿವಿ ಕಿವಿಯಿಂದ ಹೊರ ಬಂದ ತಕ್ಷಣ ನಿಲ್ಲಿಸ್ಬೇಕು, ಮತ್ತೆ ಮಾಡಬಾರ್ದು. ಕಿವಿ ನೋವಾಗುತ್ತೆ, ಮತ್ತೆ ಮಾಡಿದರೆ ಕಿವಿ ನೋವಾಗುತ್ತೆ. ಓಕೆ, ಇವಾಗ ಥೈರಾಯ್ಡಿನಿಂದ ಮುಕ್ತಿ. ಥೈರಾಯ್ಡ್ ಇರೋರು ಹೇಳಿದ್ದೆ, ಪ್ರತಿನಿತ್ಯ ಉಜ್ಜಯಿ ಪ್ರಾಣಾಯಾಮನ 10 ಬಾರಿ ಬೆಳಿಗ್ಗೆ, 10 ಬಾರಿ ಸಾಯಂಕಾಲ ಮಾಡಬೇಕು ಅಂತ. ಪ್ರತಿನಿತ್ಯ ಮಾಡಬೇಕು. ಪ್ರಾಣಾಯಾಮದಲ್ಲಿ ನಾವಿಲ್ಲಿ ಎಷ್ಟು ಕವರ್ ಟೈಮ್ ಇರುತ್ತೋ ಅಷ್ಟನ್ನು ನಾವು ಕವರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ನೇರ ಕತ್ತೆತ್ತಿ ಲಾಂಗ್ ಬ್ರೀತ್ ತಗೊಂಡು ಬ್ರೀತ್ ಹೊರಗಾಕಿ ಗದ್ದ ಎದಿಗೆ ಟಚ್ ಆಗಿರಬೇಕು. ಧ್ವನಿ ಪೆಟ್ಟಿಗೆ ಕುಗ್ಗಿಸ್ಕೊಂಡು ಕರ್ಕಶವಾಗಿ ಧ್ವನಿ ಪೆಟ್ಟಿಗೆಯಿಂದ ತಗೊಂಡು ಹೊಟ್ಟೆ ಮತ್ತೆ ಎದೆ ತುಂಬ ಆ ಬ್ರೀತ್ ತುಂಬ್ಕೋಬೇಕು. ತಟಸ್ಥವಾಗಿರಬೇಕು. ಹೊರಗೆ ಹಾಕಬೇಕು ಅಂದಾಗ ಬಲ ಹೊರಳೆ ಮುಚ್ಚಿ ಎಡ ಹೊರಳೆಯಿಂದ ಹೊರಗೆ ಹಾಕಬೇಕು. ಕತ್ತೆತ್ತಿ ಬ್ರೀತ್ ಹೊರಗೆ ಹಾಕಿ ಗದ್ದೆಯಲ್ಲಿ ಟಚ್ ಮಾಡಿ. ಕರ್ಕಶವಾಗಿ ತಗೊಳ್ಳಿ. ಕಷ್ಟಪಟ್ಟು ಬ್ರೀತ್ ತೊಗೊಂಡಿರ್ತೀರಿ, ತಕ್ಷಣ ಕತ್ತೆತ್ತಿ
ಹೊರಗೆ ಹಾಕಬಾರ್ದು. ಅದು ತಗೊಂಡಿರೋ ಬ್ರೀತು ದೇಹ ತುಂಬ ಆವರಿಸ್ಕೋಬೇಕು. ಆವರಿಸ್ಕೊಂಡಾಗ ಅದು ಬೆನಿಫಿಟ್ ಸಿಗುತ್ತೆ. ಈ ಧ್ವನಿ ಪೆಟ್ಟಿಗೆ ಕುಗ್ಗಿಸ್ಕೊಳ್ಬೇಕು. ಕುಗ್ಗಿಸ್ಕೊಂಡಾಗ ಅಲ್ಲಿ ಆ ಥೈರಾಯ್ಡ್ ಗ್ರಂಥಿಗಳೆಲ್ಲ ನಶಿಸಿ ಹೋಗ್ತವೆ, ಸಾಯ್ತವೆ. ನಿಮಗೆ ಪ್ರಾರಂಭದಲ್ಲಿ ಅದು ಕಡ್ತ ಬರಬೇಕು, ಕೆಮ್ಮ ಬರಬೇಕದು ಪ್ರಾರಂಭದಲ್ಲಿ. ಹಿಂಗೆ ಎಳೆದಾಗ ಇಲ್ಲೆಲ್ಲ ಕೆಮ್ಮ ಬರಬೇಕು, ಯಾರು ಕೆಮ್ತಾನೇ ಇಲ್ಲ. ಕೆಮ್ಮ ಬಂದರೆ ಮಾಡ್ತಾ ಇದ್ದೀರಿ ಅಂತ ಅರ್ಥ, ಇಲ್ಲ ಅಂದರೆ ನಿಮಗೇನು ಮಾಡೋಕ್ಕೆ ಬಂದಿಲ್ಲ ಅಂತ ಅರ್ಥ. ತುಂಬ ದಿನದ ಪ್ರಾಕ್ಟೀಸ್ ಆದಮೇಲೆ ಕೆಮ್ಮ ಬರೋದಿಲ್ಲ. ಈ ಥರ ಎಳ್ಕೊಂಡಾಗ ಕೆಮ್ಮ ಬರಬೇಕು. ಧ್ವನಿ ಪೆಟ್ಟಿಗೆಯಲ್ಲಿ ಒತ್ತಿ ಹೋಗ್ತಾ ಇರುತ್ತೆ ಶ್ವಾಸ. ಈ ಥರ ಜಾಸ್ತಿ ಬರಬೇಕು. ನೋಡಿದ್ದೆ ನನ್ನ ಕ್ಲಾಸ್ಗಳಿಗೆಲ್ಲ ನಾವೆಲ್ಲ ಫೇಸ್ ಎಲ್ಲ ರೆಡ್ಡಿಶ್ ಆಗಿಬಿಟ್ಟಿರೋದು, ಕೆಮ್ಮಿ ಕೆಮ್ಮಿ ಕೆಮ್ಮಿ. ಆ ಥರ ಕೆಮ್ಮಿದಾಗ ನಮ್ಮ ಗುರುಗಳು ಸಂತೋಷ ಪಡೋರು, ಓ ಕರೆಕ್ಟಾಗಿ ಮಾಡ್ತಾ ಇದೆ, ಮಾಡಮ್ಮ ಮಾಡಮ್ಮ ಅನ್ನೋರು. ಕೆಮ್ಮಬೇಕು, ನೀವುಗೆ ತಗೊಳಕ್ಕೆ ಬರ್ತಾ ಇಲ್ಲ. ಧ್ವನಿ ಪೆಟ್ಟಿಗೆ ಈ ಥರ ಕುಗ್ಗಿಸ್ಕೊಡಿ. ಕುಗ್ಗಿಸ್ಕೊಂಡಾಗ ನಿಮಗೆ ಎಳೆತ ಬರುತ್ತೆ, ಅಲ್ಲಿ ಶ್ವಾಸ ಅಲ್ಲಿ ಕಡ್ತ ಬಂದಂಗೆ ಆಗುತ್ತೆ. ಕಡ್ತ ಬಂದಾಗ ನಿಮಗೆ ಮಾಡೋಕ್ಕೆ ಅಲ್ಪ ಸ್ವಲ್ಪ ಬರ್ತಾ ಇದೆ ಅಂತ ಅರ್ಥ. ಗದ್ದ ಎದೆ ಟಚ್ ಮಾಡ್ಕೋಬೇಕು, ನೀವು ಹಿಂಗೆ ಎಳ್ಕೊಳಂಗಿಲ್ಲ. ಈ ಥರ ಎಳ್ಕೋಬೇಕು. ಲಾಂಗ್ ಬ್ರೀತ್ ತಗೊಂಡು ಹೊರಗಾಕಿ ಗದ್ದ ಎದೆ ಟಚ್ ಮಾಡಿ ಎಳ್ಕೊಳ್ಳಿ. ಬಲ ಹೊರಳೆ ಮುಚ್ಚಿ ಎಡ ಹೊರಳೆಯಿಂದ ಆಚೆ ಇನ್ನೊಂದು ಬಾರಿ ಕತ್ತೈತಿ. ಲಾಂಗ್ ಬ್ರೀತ್ ಒಂದು ಹೊರಗಾಕಿ ಗದ್ದೆದಿ ಟಚ್ ಮಾಡಿ. ಓಕೆ, ಇವನ್ನ 10 ಬಾರಿ ಮಾಡಬೇಕು. ಈ ಭಾಗ ಆರಾಮ್ಸೆ ರಿಲ್ಯಾಕ್ಸ್ ಆಗಿರಬೇಕು, ಕೂಲಾಗಿರಬೇಕು, ಟೆನ್ಷನ್ ಮಾಡ್ಕೋಬಾರ್ದು. ಮೆದುಳಿಗೆ ಸಂಬಂಧಪಟ್ಟ ಪ್ರಾಣಾಯಾಮ ಇದು, ಭ್ರಾಮರಿ. ನಮಗೆ ಯಾವಾಗಲೂ ಟೆನ್ಷನ್, ಯಾವಾಗಲೂ ಇಲ್ಲಿ ಮೆದುಳಲ್ಲಿ ಕೆಲವರಿಗೆ ಹಿಂಸೆ ಆಗ್ತಾಯಿರುತ್ತೆ. ಇಲ್ಲಿ ಇಲ್ಲಿ ಕುತ್ತಿಗೆ ಹಿಂದೆ ನರಗಳು ಪೇನ್ ಬರುತ್ತೆ. ತುಂಬ ಟೆನ್ಷನ್ ಆದ ತಕ್ಷಣ ಈ ಭಾಗದಲ್ಲಿ ಇಲ್ಲಿ ಪೇನ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಮೈಗ್ರೇನ್ ಈ ಭಾಗನೆಲ್ಲ ಆವರಿಸ್ಕೊಳ್ಳುತ್ತೆ. ಈ ಭಾಗನೆಲ್ಲ ಆವರಿಸ ಮೈಗ್ರೇನಿನಿಂದ ಬಳಲೋರು ನೋಡಿದ್ದೀವಿ, ತುಂಬ ಸಫರ್ ಪಡ್ತಾರೆ, ತುಂಬ ತೊಂದರೆ ಅನುಭವಿಸ್ತಾರೆ. ಹತ್ತಿರದಲ್ಲಿ ನಮ್ಮ ಲೌಕಿಕದ ಅಕ್ಕನೂ ಇದ್ದಾಳೆ, ಇಲ್ಲಿ ಮೈಗ್ರೇನಿಂದ ಬಳಲೋರು ತುಂಬ ಸಫರ್ ಪಡ್ತಾರೆ. ಹತ್ತಿರದಿಂದ ನೋಡಿದ್ದೀವಿ, ತುಂಬ ಹುಚ್ಚಾಟ ಅಂದರೆ ಅವ್ರದ್ದು ಒಂದು 3-4 ಡೇಸ್ ಯಾವ ಮೆಡಿಸನ್ನು ವರ್ಕ್ ಆಗಲ್ಲ ಅವರಿಗೆ. ಹೇಳ್ಕೊಟ್ರೆ ಅವರಿಗೆ ಇವೆಲ್ಲ ಗೊತ್ತಾಗೋದಿಲ್ಲ, ಅವ್ರಿಗಿನ್ನೂ ಟೈಮ್ ಬಂದಿಲ್ಲ ಕಲಿಯೋದು. ಓಕೆ, ಹೆಬ್ಬೆರಳು ಕಿವಿ ಮುಚ್ಕೋಬೇಕು, 3 ಬೆರಳು ಕಣ್ಣುಗಳನ್ನು ಮುಚ್ಕೋಬೇಕು, 4 ಬೆರಳು ಹುಬ್ಬಿನ ಮೇಲೆ ಜೋರಾಗಿ ಝೇಂಕರ್ ಹಾಕಬೇಕು. ಈ ಭಾಗ ಎಲ್ಲ ವೈಬ್ರೇಟ್ ಆಗಬೇಕು, ಈ ಭಾಗ ವೈಬ್ರೇಟ್ ಆಗಬೇಕು. ಹಲ್ಲುಗಳು ಗ್ರ ಅನ್ಬೇಕು. ಈ ಭಾಗ ಎಲ್ಲ ವೈಬ್ರೇಟ್ ಆದಾಗ
ಅದು ಆನಂದ ಸಿಗ್ತಾ ಇರುತ್ತೆ, ಅನುಭವ ಮಾಡಬೇಕು. ಓಕೆ, ಉದ್ಗೀತ ಮೂರು ಬಾರಿ ದೀರ್ಘವಾದ ಶ್ವಾಸ. ಓ ಭ್ರಮರಿ ಮತ್ತು ಓಂಕಾರದಿಂದ ಯಾವ ಥರ ಬದಲಾವಣೆಯಾಗಿದೆ ತಲೆಯ ಭಾಗದಲ್ಲಿ ಅನ್ನೋದನ್ನು ಒಂದು ನಿಮಿಷ ಅಬ್ಸರ್ವ್ ಮಾಡಿ. ಇದೇ ಸ್ಥಿತಿಯಲ್ಲಿ ಗುರು ನಮನ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಎರಡು ಕೈ ಮೇಲೆತ್ತಿ ಜೋರಾಗಿ ಉಜ್ಜಿ ಬಿಸಿ ಬರಬೇಕು. ಹಸ್ತಗಳನ್ನು ಮುಖದ ಮೇಲೆ ಇಟ್ಕೊಳ್ಳಿ. ದೃಷ್ಟಿ ಹಸ್ತದ ಮುಂದೆ, ನಮಸ್ಕಾರ ಸ್ಥಿತಿ ಕೈ ಹಿಂದೆ ಕಟ್ಟಿ ಭೂ ನಮನ. ಓಕೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಹಾಕಿದರೆ, ಬರೆದು ತಿಳಿಸಿದರೆ ನಿಮ್ಮ ಅನಿಸಿಕೆಗಳು ನಮಗೆ ತಿಳಿಯುತ್ತೆ. ನಿಮಗೆ ಯಾವುದು ಥರದ್ದು ಪ್ರಾಬ್ಲಮ್ ಇದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ನಾವು ನೋಡ್ತೀವಿ ಆ ಮೆಸೇಜ್ಗಳನ್ನು. ಯಾವ ಹೆಚ್ಚು ಬೇಕು ಯಾವ ಬೇಕಿಲ್ಲ ಅನ್ನೋದನ್ನು, ನಿಮಗೆ ಆಗ್ತಾ ಇರೋ ತೊಂದರೆ ಕಡೆ ನಿಮ್ಮದೇನು ತೊಂದರೆ ಆಗಿರುತ್ತೋ ಆ ತೊಂದರೆ ಹೇಳಿದರೆ ಅದಕ್ಕೆ ಕರೆಕ್ಟಾದ ನಾವು ಪರಿಹಾರ ಯೋಗದಲ್ಲಿ ಹೇಳ್ತೀವಿ. ಅಚ್ಚಾ, ಓಕೆ.